ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಾಟ್ ಕನ್ನಡತಿ. ನಾನು ನಿಮ್ಮ ಮಲ್ನಾಡು ಹುಡುಗಿ ಕೃತಿಕಾ. ಇವತ್ತಿನ ವಿಡಿಯೋ ಬ್ರೈಟ್ ಆಗಿ ಕಾಣ್ತೀನಿ ಅನ್ಕೊಳ್ತಿದ್ದೀರಾ? ಇವತ್ತಿನ ಪ್ರಾಡಕ್ಟೇ ಅದು. ಸೊ ಇವತ್ತು ನನ್ನ ಹತ್ರ ಇದೆ ಡಿಜಿಟೆಕ್ ಎಲ್ ಇ ಡಿ ರಿಂಗ್ ಲೈಟ್. ಇದರ ಮಾಡೆಲ್ ನಂಬರ್ DRL18H. ಸೊ ಇದರ ರಿವ್ಯೂನ ನಾನು ನಿಮಗೆ ಇವತ್ತು ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಆಗಿದ್ರೆ ತಡ ಮಾಡೋದು ಬೇಡ, ಶುರು ಮಾಡೋಣ ರಿಂಗ್ ಲೈಟ್ನ ಕತೆ ನಿಮ್ಮ ಜೊತೆ. ಅದಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ. ನಾನು ಲೈಟ್ನ ಕಾಂಬೋ ಸೆಟ್ಟಲ್ಲಿ ತರಿಸಿದ್ದೀನಿ, ಅಂದರೆ ಲೈಟ್ ವಿತ್ ಸ್ಟ್ಯಾಂಡ್ ನಿಮಗೆ ಬರುತ್ತೆ. ಲೈಟ್ನ ಬಾಕ್ಸ್ ನೋಡೋದಾದರೆ ಇದ್ರ ಮೇಲ್ಗಡೆ ಎಲ್ ಇ ಡಿ ರಿಂಗ್ ಲೈಟ್ ಅಂತ ಇದೆ, ಹಾಗೆ ಮಾಡೆಲ್ ನಂಬರ್ ಇದೆ. ಇದರ ಫೀಚರ್ಸ್ನ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. 55 ವಾಟ್ ಪವರ್ ಔಟ್ಪುಟ್, ಡ್ಯುಯಲ್ ಕಲರ್ ಟೆಂಪರೇಚರ್, ಅದು ಅಂದರೆ ಕೂಲ್ ಅಥವಾ ವಾರ್ಮ್ಗೆ ನೀವು ಸೆಟ್ ಮಾಡ್ಕೋಬೋದು. ಇಲ್ಯುಮಿನೇಷನ್ 5000 LM ಅಂತ ಇದೆ. ಹಿಂದ್ಗಡೆ ಇರೋ ಫೀಚರ್ಸ್ನ ಕೊಟ್ಟಿದ್ದಾರೆ. ಇದರ ವೆಯ್ಟ್ 1.1 kg ಇದೆ, ಆ್ಯಂಡ್ 18 ಇಂಚ್ ರಿಂಗ್ ಲೈಟ್ ಇದಾಗಿದೆ. ಇದರ MRP ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ, 5995. ಆ್ಯಂಡ್ ಇಲ್ಲಿ ದ ಪ್ಯಾಕ್ ಇನ್ಕ್ಲೂಡ್ಸ್ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ರಿಂಗ್ ಲೈಟ್ ಬಾಡಿ, AC ಪವರ್ ಕೇಬಲ್, ಸ್ಮಾರ್ಟ್ಫೋನ್ ಮೌಂಟ್, ಹಾಟ್ ಶೂ ಮೌಂಟ್, ಕ್ಯಾರಿ ಬ್ಯಾಗ್, ಇನ್ಸ್ಟ್ರಕ್ಷನ್ ಯೂಸರ್ ಮ್ಯಾನ್ಯುಲ್ ಸಿಗುತ್ತೆ. ಆ್ಯಂಡ್ ರಿಂಗ್ ಲೈಟ್ ಏನಿದೆ ನಿಮಗೆ ಈ ಥರ ಒಂದು ಪೌಚಲ್ಲಿ ಬರುತ್ತೆ. ಇನ್ನು ಸ್ಟ್ಯಾಂಡ್ ಈ ಥರ ಬಾಕ್ಸಲ್ಲಿ ಬರುತ್ತೆ. ಸ್ಟ್ಯಾಂಡ್ ಹೈಟ್ 9 ಫೀಟ್ ಇದೆ, ಆ್ಯಂಡ್ ಇದು ಕೂಡ ಡಿಜಿಟೆಕ್ ಅವ್ರದ್ದೇ ಆಗಿದೆ. ನೀವು ರಿಂಗ್ ಲೈಟ್ಗೆ ಇದೇ ರೀತಿ ಸ್ಟ್ಯಾಂಡ್ನೇ ಯೂಸ್ ಮಾಡಬೇಕು. ನೀವು ಯಾವುದೇ ಟ್ರೈಪಾಡ್ ಸ್ಟ್ಯಾಂಡ್ಗೆ ರಿಂಗ್ ಲೈಟ್ನ ಮೌಂಟ್ ಮಾಡೋಕ್ಕಾಗಲ್ಲ. ಬಾಕ್ಸಲ್ಲಿ ಏನೇನಿತ್ತು ಅಂತ ನೋಡೋದಾದರೆ 18 ಇಂಚ್ ಈ ರಿಂಗ್ ಲೈಟ್, ಒಂದು ಪವರ್ ಕೇಬಲ್, ಮೊಬೈಲ್ ಹೋಲ್ಡರ್, ಮತ್ತೊಂದು ಹಾಟ್ ಶೂ ಮೌಂಟ್. ಇದನ್ನು ನೀವು ಮೊಬೈಲ್ ಆ್ಯಂಗಲ್ನ ಅಡ್ಜಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಈ ಥರ ಒಂದು ಫೋಲ್ಡೇಬಲ್ ಸ್ಟ್ಯಾಂಡ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಚೂರು ಹೆವಿ ಇದೆ. ಇನ್ನು ರಿಂಗ್ ಲೈಟ್ನ ಡೀಟೇಲ್ ಆಗಿ ನೋಡೋದಾದರೆ ಇದರ ಬಾಡಿನ ಪ್ಲಾಸ್ಟಿಕ್ ಮಟೀರಿಯಲಿಂದ ಮಾಡಿದ್ದಾರೆ, ಆ್ಯಂಡ್ ಇದ್ರ ಮೌಂಟಿಂಗ್ ಬಾಡಿ ಏನಿದೆ ಅದನ್ನು ಮೆಟಲಿಂದ ಮಾಡಿದ್ದಾರೆ. ನೀವು ಇದನ್ನು ಮೌಂಟ್ ಮಾಡಿದ ಮೇಲೆ ರಿಂಗ್ ಲೈಟ್ನ ನಿಮಗೆ ಯಾವ ಆ್ಯಂಗಲ್ಗೆ ಬೇಕು ಆ ಆ್ಯಂಗಲ್ಗೆ ಸೆಟ್ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡಲ್ಲಿ ನಿಮಗೆ ಇಲ್ಲಿ ಪವರ್ ಆನ್ ಆಫ್ ಬಟನ್ ನೋಡೋಕೆ ಸಿಗುತ್ತೆ, ಆ್ಯಂಡ್ ಪವರ್ ಕೇಬಲ್ ಕನೆಕ್ಟ್ ಮಾಡೋಕ್ಕೆ ಒಂದು ಪೋರ್ಟ್ನ ಕೊಟ್ಟಿದ್ದಾರೆ. ಸೊ ಹೀಗೆ ಅದನ್ನು ಇಲ್ಲಿ ಕನೆಕ್ಟ್ ಮಾಡ್ಬೋದು. ಸೈಡ್ಗೆ ನಿಮಗೆ ಎರಡು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ ನೋಡೋಕೆ ಸಿಗುತ್ತೆ. ನೀವು ಐದರ್ ಇದನ್ನು ಡೈರೆಕ್ಟ್ ಕರೆಂಟ್ ಮೇಲೂ ಯೂಸ್ ಮಾಡ್ಬೋದು, ಅಥವಾ ನೀವು ಅಡಿಷ್ನಲ್ ಆಗಿ ಬ್ಯಾಟ್ರಿ ಪರ್ಚೇಸ್ ಮಾಡಿ ಅದರಿಂದನೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ನಿಮಗೆ ಎರಡು ನಾಬ್ ನೋಡೋಕೆ ಸಿಗುತ್ತೆ, ಒಂದು ಲೈಟ್ ಇಂಟೆನ್ಸಿಟಿನ ಹೆಚ್ಚು ಕಡಿಮೆ ಮಾಡಲಿಕ್ಕೆ, ಆ್ಯಂಡ್ ಕಲರ್ ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡೋಕ್ಕೆ ಒಂದು ನಾಬನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲೊಂದು ಮೌಂಟ್ ಕೊಟ್ಟಿದ್ದಾರೆ ಮೊಬೈಲ್ನ ಮೌಂಟ್ ಮಾಡೋಕ್ಕೆ. ಸೊ ಇಲ್ಲೊಂದಿದೆ, 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 ಆ್ಯಂಡ್ ಇಲ್ಲೊಂದಿದೆ. ಸೊ ನೀವು ಸೈಡ್ ವೈಸ್ ಕೂಡ ನಿಮ್ಮ ಮೊಬೈಲ್ನ ಮೌಂಟ್ ಮಾಡ್ಬೋದು. ಇವಾಗ ಇದನ್ನು ನಾನು ಸೆಟ್ ಮಾಡಿ ತೋರಿಸ್ತೀನಿ. ಸೊ ಇದನ್ನು ನಾನು ಸೆಟ್ ಮಾಡಿದ್ದೀನಿ. ಇದರ ಈ ನಾಬಿಂದ ನೀವು ಇದರ ಆ್ಯಂಗಲ್ನ ಅಡ್ಜಸ್ಟ್ ಮಾಡ್ಬೋದು. ಸೊ ಈ ರೀತಿ ನಿಮ್ಗೆ ಯಾವ ಆ್ಯಂಗಲಿಗೆ ಬೇಕೋ ಆ ಆ್ಯಂಗಲ್ಗೆ ಸೆಟ್ ಮಾಡ್ಬೋದು. ಇದನ್ನು ಮಾಡಿ ಇವಾಗ ನಾನು ಇದನ್ನು ಆನ್ ಮಾಡ್ತೀನಿ. ಸೊ ಈ ನಾಬಿಂದ ನೀವು ಇಂಟೆನ್ಸಿಟಿನ ಹೆಚ್ಚು ಕಡಿಮೆ ಮಾಡ್ಬೋದು. ಇದು ಮಿನಿಮಮ್ ಇಂಟೆನ್ಸಿಟಿ, ಹಾಗೆ ಇದು ಮ್ಯಾಕ್ಸಿಮಮ್ ಇಂಟೆನ್ಸಿಟಿ. ನೀವು ಇದರಲ್ಲಿ ಕಲರ್ ಟೆಂಪರೇಚರ್ನ ಕೂಡ ಈ ನಾಬಿಂದ ಚೇಂಜ್ ಮಾಡ್ಬೋದು. ಚೇಂಜ್ ಮಾಡ್ಬೋದು, ಇದು ವಾರ್ಮ್ ಮತ್ತೆ ಇದು ಕೂಲ್. ನಿಮಗೆ ಹೀಗೆ ಇಟ್ಟರೆ ಕ್ಲಿಯರಾಗಿ ಗೊತ್ತಾಗಲ್ಲ ಅಂತ ನಾನು ಲೈಟ್ನ ಮುಂದಗಡೆ ಇಟ್ಟಿದ್ದೀನಿ, ಆ್ಯಂಡ್ ನನ್ನ ಅಕ್ಕ ಹೆಲ್ಪ್ ಮಾಡ್ತಾಳೆ. ಈಗ ಇಂಟೆನ್ಸಿಟಿ ಜಾಸ್ತಿ ಮಾಡಿದಾಗ ಇಷ್ಟು ಬ್ರೈಟ್ನೆಸ್ ನಿಮಗೆ ನೋಡೋಕೆ ಸಿಗುತ್ತೆ. ಹಾಗೆ ಇದು ಮಿನಿಮಮ್ ಇಂಟೆನ್ಸಿಟಿ. ಇನ್ನು ಕಲರ್ನ ನೋಡೋದಾದರೆ ಇದು ಫುಲ್ ವಾರ್ಮ್ ಆ್ಯಂಡ್ ಮ್ಯಾಕ್ಸಿಮಮ್ ಇಂಟೆನ್ಸಿಟಿಲಿದೆ, ಇದು ಕೂಲ್. ಇದರ ಮ್ಯಾಕ್ಸಿಮಮ್ ಇಂಟೆನ್ಸಿಟಿ ನೋಡೋದಾದರೆ ಇಷ್ಟು ಬ್ರೈಟ್ನೆಸ್ ನಿಮಗೆ ನೋಡೋಕೆ ಸಿಗುತ್ತೆ. ಇದರ ಬೆಸ್ಟ್ ಬೈ ಪ್ರೈಸ್ ಬಂದುಬಿಟ್ಟು ಅಮೆಝಾನ್ನಲ್ಲಿ ನಿಮಗೆ ಲೈಟ್ ವಿತ್ ಸ್ಟ್ಯಾಂಡ್ ಬೇಕು ಅಂತ ಹೇಳಿದ್ರೆ 4,299 ಪ್ರೈಸ್ ಇದೆ. ಅದೇ ನಿಮಗೆ ಲೈಟ್ ಎಷ್ಟೇ ಸಾಕು ಅಂತ ಹೇಳಿದ್ರೆ 3,499 ಪ್ರೈಸ್ ಇದೆ. ಕಡಿಮೆ ಬೆಲೆಗೆ ನಿಮಗೆ ಬೇರೆ ಬೇರೆ ಕಂಪನಿ ರಿಂಗ್ ಲೈಟ್ಸ್ ನೋಡೋಕೆ ಸಿಗುತ್ತೆ, ಬಟ್ ಅದು ಕಡಿಮೆ ಬೆಲೆಗಿದೆ ಅಂತ
ತಗೊಳ್ಳೋ ಬದಲು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿ ಬ್ರ್ಯಾಂಡೆಡ್ ಲೈಟ್ನ ತಗೊಂಡ್ರೆ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಇದನ್ನ ಟಿಕ್ಟಾಕ್ ಮಾಡೋಕೆ ಅಥವಾ ಇನ್ಸ್ಟಾ ರೀಲ್ಸ್ ಮಾಡೋಕೆ ಮಾತ್ರ ಯೂಸ್ ಮಾಡ್ತಾರೆ ಅಂತ ತಿಳ್ಕೊಬೇಡಿ. ಇದನ್ನ ಪ್ರೊಫೆಷನಲ್ ವರ್ಕಿಗೂ ಕೂಡ ಯೂಸ್ ಮಾಡ್ತಾರೆ, ಲೈಕ್ ಯೂಟ್ಯೂಬ್ ವಿಡಿಯೋಸ್ಗೆ ಮಾಡೋಕೆ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಫೋಟೋಗ್ರಫಿಗೆ, ಪ್ರೊಫೆಷನಲ್ ವಿಡಿಯೋಗ್ರಫಿಗೂ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸೊ ಇದು ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟು ಈ ಪ್ರಾಡಕ್ಟ್ನ ಬಗ್ಗೆ ಡೀಟೇಲ್ಸ್. ಇದರ ಬೆಸ್ಟ್ ಬೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.